ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವರ್ಷ. ಸ್ವಲ್ಪ ದಿನ ಹಿಂದೆ ನಾವು ರಂಗೋಲಿ ಗಾರ್ಡನ್ಸ್ ಅಂತ ಬರುತ್ತೆ ತನಿಸಂದ್ರ ಬೆಂಗಳೂರು ಹತ್ರ, ಅಲ್ಲಿ ಹೋಗಿದ್ವಿ. ಆ್ಯಕ್ಚುಲಿ ಈ ವಿಡಿಯೋ ಸ್ವಲ್ಪ ಹಳೆಯದು, ಆದರೆ ನಾವು ಅಲ್ಲಿ ಹೋದಾಗ ತುಂಬ ಎಂಜಾಯ್ ಮಾಡಿದ್ವಿ. ಸೊ ಅದಕ್ಕೆ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ರಂಗೋಲಿ ಗಾರ್ಡನ್ಸ್ ನಮ್ಮ ಮತ್ತೆ ರೆಕಮೆಂಡೇಷನ್ನು. ಸೊ ನಾವು ಹೋಗೋಣ ಅಂತ ಡಿಸೈಡ್ ಮಾಡಿದಾಗ ಅಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ, ಬಟ್ ಐ ವಾಸ್ ಸರ್ಪ್ರೈಸ್ಡ್. ಇದು ಆ್ಯಕ್ಚುಲಿ ಮಾಡರ್ನ್ ವಿಲೇಜ್ ಅಂತ ಹೇಳ್ತಾರೆ. ಈ ಹಳ್ಳಿ ಮನೆಗಳು ಹೆಂಗಿರುತ್ತೆ, ಮಾರ್ಕೆಟ್ಗಳೆಲ್ಲ ಹೆಂಗಿರುತ್ತೆ, ಈ ಥರ ಎಲ್ಲ ಸೆಟ್ಟಿಂಗ್ ಮಾಡಿ ಗೊಂಬೆಗಳನ್ನೆಲ್ಲ ಇಟ್ಟು ನಮಗೆ ಟೂರ್ ಮಾಡೋಕ್ಕೆ ಬಿಡ್ತಾರೆ. ನಾನು ನನ್ನ ಲೈಫ್ ಲಾಂಗು ಬರೀ ಸಿಟೀಸಲ್ಲೇ ಇದ್ದಿದ್ದು, ಸೊ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ನೋಡೋದಕ್ಕೆ. ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇತ್ತು ಆ್ಯಂಡ್ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ರಂಗೋಲಿ ಗಾರ್ಡನ್ಸ್ದು ವೆಬ್ಸೈಟ್ ಕೂಡ ಇದೆ, ನೀವು ನೋಡ್ಬೋದು. ಟಿಕೆಟ್ ಬೈ ಮಾಡಬೇಕು ಆ್ಯಂಡ್ ಒಂದೊಂದು ಟಿಕೆಟಿಗೆ ಐ ಥಿಂಕ್ 200 rupees ಥರ ಆಯಿತು. ನಾವು ವೀಕ್ ಡೇ ಅಲ್ಲಿ ಹೋಗಿತ್ತು ಆ್ಯಂಡ್ 4-5 ಗಂಟೆ ಹಂಗೆ ಹೋಗಿದ್ದು. ಸೊ ತೀರಾ ರಶ್ ಇರಲಿಲ್ಲ, ಬರೀ ಟೂರ್ ಥರ ಅಷ್ಟೇನಿರಲಿಲ್ಲ. ರೆಸ್ಟೋರೆಂಟ್ಸ್ಗಳು ಇತ್ತು, ಆಮೇಲೆ ಕುದುರೆ ಗಾಡಿ ಎಲ್ಲ ಇತ್ತು. ತುಂಬ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋದರೆ ಅವರು ಎಂಜಾಯ್ ಅಷ್ಟೊಂದು ಮಾಡಲ್ಲ ಅಂತ ನನಗನ್ನಿಸ್ತು. ನನ್ನ ಮಗ ಸ್ಟಾರ್ಟಿಂಗಲ್ಲಿ ಇಂಟ್ರೆಸ್ಟೆಡ್ ಇದ್ದ, ಆಮೇಲೆ ಅವನಿಗೆ ಏನೂ ಅರ್ಥ ಆಗ್ತಿರಲಿಲ್ಲ ಆ್ಯಂಡ್ ಅವನಿಗೆ ಬೋರ್ ಆಗಿಬಿಡ್ತು. ನಾವು ರೆಸ್ಟೋರೆಂಟಲ್ಲಿ ಫುಡ್ ಏನೂ ಟ್ರೈ ಮಾಡಲಿಲ್ಲ, ಆದರೆ ಕುದುರೆ ಗಾಡಿಯಲ್ಲಿ ಕೂತ್ಕೊಂಡು ಸವಾರಿ ಮಾಡಿದ್ವಿ. ಅದನ್ನ ನಾವೆಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲಿ ಕತ್ಲಾದ ಮೇಲೆ ಹಾರರ್ ಫಿಲಮ್ಗಳು ತೆಗಿಬೋದು ಅಂತ ನಾನು ನನ್ನ ಹಸ್ಬೆಂಡ್ ಜೋಕ್ ಮಾಡ್ತಾಯಿದ್ವಿ. ಕೆಲವು ಗೊಂಬೆಗಳು ಸ್ವಲ್ಪ ಸ್ಕೇರಿನೇ ಇತ್ತು. ಜೋಕ್ಸ್ ಅಪಾರ್ಟ್ ತುಂಬ ಎಫರ್ಟ್ ಹಾಕಿದ್ದಾರೆ ಆ್ಯಂಡ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನಂಗೆ ಅನ್ನಿಸ್ತು. ಮತ್ತು ನೋಡೋಕ್ಕೆ ಎಲ್ಲರೂ ಜನ ಬರಲಿ, ಅವರಿಗೂ ಎಲ್ಲ ಎಂಜಾಯ್ ಮಾಡೋಕ್ಕೆ ಆ್ಯಕ್ಟಿವಿಟೀಸ್ ಇರಲಿ ಅಂತ ಎಲ್ಲ ಟ್ರೈ ಮಾಡಿದ್ದಾರೆ. ನಾನು ಮತ್ತೆ ವಿಸಿಟ್ ಮಾಡ್ತೀನಾ ಅಂತ ಕೇಳಿದ್ರೆ ಇವಾಗ ಗೊತ್ತಿಲ್ಲ ಅಂತ ಹೇಳ್ತೀನಿ. ಮೇ ಬಿ ಫ್ಯೂಚರಲ್ಲಿ ಸಮೀರು ಎಲ್ಲ ದೊಡ್ಡೋನಾದಮೇಲೆ ಅವನಿಗೂ ಇಂಟ್ರೆಸ್ಟ್ ಇದೆ ಥರ ಅನಿಸಿದ್ರೆ ಕರ್ಕೊಂಡು ಹೋಗ್ಬೋದು. ರಂಗೋಲಿ ಗಾರ್ಡನ್ಸ್ ಅಟ್ಲೀಸ್ಟ್ 1 time ಹೋಗ್ಬೋದು ಅಂತ ಅನಿಸುತ್ತೆ. ನಾವು ಆಲ್ಮೋಸ್ಟ್ ವಿಡಿಯೋ ಎಂಡಿಗೆ ಬಂದಿದ್ದೀವಿ ಆ್ಯಂಡ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದುವರೆಗೂ ನನ್ನ ಚಾನಲ್ ಸಪೋರ್ಟ್ ಮಾಡಿ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.